ಒಂದೋ ಎರಡೋ ಮೂರೋ. ಸೊ ಚೈಲ್ಡ್ಹುಡ್ಡಲ್ಲಿ ಈ ಥರ ಗಾಡಿಗಳೇ ನಮಗೆ ಸ್ಕೂಲಿಗೆ ಬಿಡ್ತಾ ಇದ್ದಿದ್ದು, ಟ್ಯೂಷನ್ಸಿಗೆ ಡ್ರಾಪ್ ಮಾಡ್ತಾ ಇದ್ದಿದ್ದು, ಸ್ಪೋರ್ಟ್ಸ್ ಡೇ, ಆ್ಯನ್ಯುವಲ್ ಡೇ ಅಂದರೆ ತಂದೆನೋ ಅಂಕಲ್ಲೋ ಮನೇಲಿ ಯಾರೇ ದೊಡ್ಡವ್ರು ಇದ್ರೂ ತಾಯಿನೋ ಅವರೆಲ್ಲ ಈ ಥರ ಗಾಡಿಗಳಲ್ಲಿ ಡ್ರಾಪ್ ಹಾಕ್ಸ್ಕೊಂಡಿರ್ತೀರಿ. ಸೊ ನಿಮ್ಮನೇಲಿ ನೀವು ಯಾವ ಗಾಡಿಗಳಲ್ಲಿ ಡ್ರಾಪ್ ಹಾಕ್ಸ್ಕೊಂಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗಾಡಿ ಸ್ಪೆಷಾಲಿಟಿ ಏನಂದರೆ, ಈ ಗಾಡಿ ಲಾಂಚ್ ಆಗಿದ್ದು 2004 ಸ್ಕೂಟರ್ಸಲ್ಲಿ 100cc ಒಳಗಡೆ ಮಾತ್ರ ಇತ್ತು. ಇದೇ ಫಸ್ಟ್ ಗಾಡಿ ಇಂಡಿಯಾದಲ್ಲಿ. ಗೈಸ್ ಎಲ್ರಿಗೂ ಸ್ವಾಗತ, ಸುಸ್ವಾಗತ ಮತ್ತೊಮ್ಮೆ ಬೆಂಗಳೂರು ರೈಡರ್ಸ್ ಚಾನಲ್ಗೆ. ನಿಮ್ಮೆಲ್ರಿಗೂ ಪ್ರೀತಿಯಿಂದ ಸುಸ್ವಾಗತ. ಇವತ್ತಿನ ಬ್ಲಾಗು ಚೂರು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮೇ ಬಿ ನಾನು 90s ಕಿಡ್ಸ್ಗೆ ನಿಮ್ಮೆಲ್ರಿಗೂ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಓಡಾಡ್ತಾ ಇದ್ದಿದ್ದಂಥ ಒಂದು ಗಾಡಿ ಬಗ್ಗೆ ರಿವ್ಯೂ ಮಾಡೋಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಚೈಲ್ಡ್ಹುಡ್ ಹೇಳಬೇಕಂದ್ರೆ ನಾನು ಡ್ರಾಪ್ ಹಾಕ್ಸ್ಕೊತ ಇದ್ದಿದ್ದು ಸ್ಕೂಲಿಗೆಲ್ಲ TVS ಚಾಂಪ್ ಇತ್ತು. ಆಲ್ಮೋಸ್ಟ್ ಒಂದು 3rd ಸ್ಟ್ಯಾಂಡರ್ಡ್ ತನಕ ನಾನು TVS ಚಾಂಪು ಅಂದರೆ ಪೆಡಲ್ ಇರುತ್ತಲ್ಲ ತುಳ್ಕೊಂಡು ಹೋಗೋದು, ಆ ಗಾಡೀಲಿ ನಾನು ಡ್ರಾಪ್ ಹಾಕಿಸ್ಕೊತ ಇದ್ದೆ. ಮತ್ತು ಚೂರು ಅಪ್ಡೇಟ್ ಆಗಿದೆ ಅಂದರೆ ಸುಝುಕಿ ಸೊಮೊರೊ ಇತ್ತು. ಸೊ ಇವೆರಡು ಗಾಡಿ ನೀವು ನಂತರನೇ ಡ್ರಾಪ್ ಹಾಕ್ಸ್ಕೊಳ್ಳೋಕ್ಕೆ ಈ ಥರ ಗಾಡಿಗಳನ್ನ ಯೂಸ್ ಮಾಡಿರ್ತೀರಾ. ಸೊ ಈ ಗಾಡಿ ನೋಡಿ ನಿಮಗೂ ಅನಿಸ್ಬೋದು ಇದು ನಮ್ಮನೇಲೂ ಇತ್ತು ಈ ಗಾಡಿ ಅಂತ. ಮತ್ತು ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ, ನೀವ್ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕಾನ್ ಒತ್ತಿ ನಾನು ಹಾಕೋ ಪ್ರತಿಯೊಂದು ಬ್ಲಾಗ್ಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಗಾಡಿ ಯಾವುದು ಅಂತ ನಿಮ್ಮೆಲ್ರಿಗೂ ಗೊತ್ತಾಗಿರುತ್ತೆ, ಸಿನಿಮ್ಯಾಟಿಕ್ ಶಾಟು ನೋಡಿರ್ತೀರಾ. ಗಾಡಿ ನೋಡೋಕ್ಕೆ ಗಾಡಿ ಸಖತ್ತಾಗಿದೆ, 2004 ಮಾಡಲು. ಇದ್ರ ಓನರ್ಗೆ ಆ್ಯಕ್ಚುಲಿ ಹೇಳಬೇಕು, ಹಂಗೆ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಸೊ 2004 ಇದ್ರೂ ಗಾಡಿ ಓಡಿರೋದು 25,464 ಕಿಲೋಮೀಟರ್ ಓಡಿದೆ ಗಾಡಿ. ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆ ಗಾಡಿ, ಸೆಲ್ಫಿಂದ ಹಿಡ್ದು ಹಾರನಿಂದ ಹಿಡ್ದು ಇಂಡಿಕೇಟರ್ಸಿಂದ ಹಿಡ್ದು ಪ್ರತಿಯೊಂದು ವರ್ಕಿಂಗ್ ಇದೆ. ನನಗೆ ಆ್ಯಕ್ಚುಲಿ ಪೂರ್ತಿ ಗಾಡಿ ಇಷ್ಟ ಆಗಿದ್ದು ಏನಂದರೆ ಇದು ಸ್ಪೇಸ್ ನೋಡಿ ಹೆಂಗಿದೆ. ಆಗಿನ ಜನ್ರೇಷನಲ್ಲೇ ಎಷ್ಟು ಬುದ್ಧಿ ಯೂಸ್ ಮಾಡಿ ಇಷ್ಟು ಸ್ಪೇಸ್ ಕೊಟ್ಟಿದ್ದಾನೆ ಗಾಡಿಗೆ. ಮತ್ತು ಇದು ನೋಡಿ ಟ್ಯಾಂಕ್ ಕವರು, ಪ್ರೊಟೆಕ್ಷನು ಬೇರೆ ಲೆವೆಲ್ಗೆ ಇದೆ. ಇವಾಗ ಬರ್ತಾ ಇರೋ ಗಾಡಿಗಳಲ್ಲಿ ಚಿಕ್ಕ ಹೆಲ್ಮೆಟ್ ಕೂಡ ಇಡೋಕ್ಕಾಗಲ್ಲ, ಎಲ್ಲ ಗಾಡಿ ಅಂತ ಅಲ್ಲ, ಕೆಲವೊಂದು ಗಾಡಿಗಳಲ್ಲಿ ಇಡೋಕ್ಕಾಗಲ್ಲ. ಆದರೆ ಸ್ಪೇಸ್ ನೋಡಿ ಸೀರಿಯಸ್ಸಾಗಿ, ಆಲ್ಮೋಸ್ಟು ಹಾಫ್ ಹೆಲ್ಮೆಟ್ ಸೈಜ್ ಇದ್ದರೆ ಎರಡು ಹಾಕ್ಕೊಬೋದು, ಆದರೆ ಹಾಫ್ ಹೆಲ್ಮೆಟ್ ಬ್ಯಾನ್ ಆಗಿದೆ. ಸೊ ಒಂದು ನಾನು ಯೂಸ್ ಮಾಡೋ ಹೆಲ್ಮೆಟ್ನ ಆರಾಮಾಗಿ ಇಡ್ಬೋದು, ವಿತ್ ಕ್ಯಾಮ್ರಾ ಇಡ್ಬೋದು, ಅಷ್ಟು ಸ್ಪೇಸ್ ಇದೆ ಒಳಗಡೆ. ಇನ್ನೊಂದು ಈ ಗಾಡಿ ಸ್ಪೆಷಾಲಿಟಿ ಏನಂದರೆ, ಈ ಗಾಡಿ ಲಾಂಚ್ ಆಗಿದ್ದು 2004. ಸೊ 2004 ತನಕ ಸ್ಕೂಟರ್ಸಲ್ಲಿ 100cc ಒಳಗಡೆ ಮಾತ್ರ ಇತ್ತು. ಇದೇ ಫಸ್ಟ್ ಗಾಡಿ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ 135cc ಲಾಂಚ್ ಮಾಡಿದ್ದು. ಆ್ಯಕ್ಚುಲಿ 135cc ಏನಿದೆ ಅದು ಎಕ್ಸಾಕ್ಟ್ cc ಇರೋದು 134.9cc. 4-stroke ಇಂಜಿನ್ ಇದು, ಮತ್ತು 4-stroke ಜೊತೆಗೆ ಏರ್ ಕೂಲ್ಡ್ ಇಂಜಿನ್ ಇದು ನೋಡಿ. ಆಗಿನ ಕಾಲಕ್ಕೆ ಆಲ್ಮೋಸ್ಟ್ 22 ಆಗ್ತಾ ಇದೆ ಗಾಡಿ ಲಾಂಚ್ ಆಗಿ. ಸೀರಿಯಸ್ಸಾಗಿ ಕ್ರೇಜಿ ಫೀಚರ್ಸ್ ಅನ್ಬೋದು. ಸೊ ಇದನ್ನು ಓಡಿಸಿ ಎಕ್ಸ್ಪ್ಲೇನ್ ಮಾಡೋಣ ಇನ್ನಷ್ಟು, ಹೆಂಗಿದೆ ಓಡಿಸೋಕ್ಕೆ, ಫೀಲ್ ಹೇಗಿದೆ. ಸೊ ಈ ಗಾಡಿ ತೊಗೊಂಡೋದ್ರೆ ರೋಡಲ್ಲಿ ನೋಡ್ತಾರೆ ಯಾವುದಿದು ಗಾಡಿ ಅಂತ, ಆ ಲೆವೆಲ್ಗೆ ಹೆಸರಿರುವಂಥ ಗಾಡಿ ಇದು. ಹೆಸರು ಕೈನೆಟಿಕ್ಕು ನೋವಾ 135. ನಿಮ್ಮನೇಲೂ ಈ ಗಾಡಿ ಕೆಲವೊಬ್ಬರ ಮನೆಯಲ್ಲಿ ಇನ್ನೂ ಕೂಡ ಯೂಸಿಂಗಲ್ಲಿರುತ್ತೆ, ನಾನು ನೋಡಿದ್ದೀನಿ ಈ ಥರ ಗಾಡಿಗಳನ್ನ. ಇದ್ರೆ ನೀವೊಂದು ಕಮೆಂಟ್ ಹಾಕಿ. ಇದ್ರ ಪವರ್ ಬಂದ್ಬಿಟ್ಟು 8.5 BHP ಇದೆ, 8.5 BHP, 6,500 RPM ಗಾಡಿದು. ಮತ್ತು ಸ್ಟನ್ನಿಂಗ್ ಟಾರ್ಕ್ ಅಂತಲೇ ಹೇಳ್ಬೋದು, 10 Nm ಇದೆ ಟಾರ್ಕು. ಪವರ್ ಲೆಕ್ಕ ಹಾಕ್ಕೊಳ್ಳಿ, 134.9cc ಗಾಡಿ, 10 Nm ಟಾರ್ಕು, ಕೆನೆಟಿಕ್ಕು, ಇಟ್ಸ್ ಅ ಬ್ರ್ಯಾಂಡ್. ಅವಾಗ ಪ್ರತಿಯೊಬ್ಬರ ಮನೆಯಲ್ಲೂ ಇನ್ನೊಂದು ಕೆನೆಟಿಕ್ ಬರ್ತಾಯಿತ್ತು ಗೊತ್ತಾ, ಆ ಗಾಡಿನೂ ಒಳ್ಳೆ ಕ್ಲಿಕ್ ಆಗಿರೋ ಮಾಡಲು. ಅದು ಬಿಟ್ಟರೆ ಇಂಡಿಯಾದಲ್ಲಿ ಸ್ಕೂಟರ್ ಲೆವೆಲಲ್ಲಿ, ಐ ಮೀನ್ ಮಪೆಟ್ ಗಾಡಿಗಳು ಬರುತ್ತಲ್ಲ ಆ ಲೆವೆಲಲ್ಲಿ, ಇದೇ 100cc ಮೇಲಿದ್ದಿದ್ದು ಒಂದು ಮಪೆಟ್ ಗಾಡಿ. ಸೊ ಇಲ್ಲಿಂದ ಮಪೆಟ್ಗಳಿಗೂ ಕ್ರೇಸ್ ಶುರು ಆಯಿತು ಫುಲ್ಲು. ಆಲ್ಮೋಸ್ಟ್ ಸ್ಕೂಟರಲ್ಲಿ ಯಾರ್ಯಾರು ಸ್ಕೂಟರ್ ಇಂಡಸ್ಟ್ರೀಲಿ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಥರ ಆಗೋಯಿತು ಈ ಗಾಡಿ ಬಂದ ಮೇಲೆ. ಇದ್ರ ಪರ್ಫಾರ್ಮೆನ್ಸ್ ಮಾತ್ರ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. 85 km/h ಹೋಗುತ್ತೆ ಈ ಗಾಡಿ, ಇವತ್ತಿಗೂ ಸಹ ಹಾಗೆ ಹೋಗುತ್ತೆ. ಎಲ್ಲಾದರೂ ಸಿಕ್ಕಿದ್ರೆ ತೊಗೊಂಬಿಡಿ.
ಇವಾಗ ಬರ್ತಾ ಇರೋ ಗಾಡಿಗೆ ಇದು ಕಂಪೇರ್ ಮಾಡಿದ್ರೆ ಇದು 100 ಪಟ್ಟು ಮೇಲು. ಆ್ಯಕ್ಚುಲಿ ಗಾಡಿ ಓಡಿಸ್ಬಿಟ್ಟು ಖುಷಿ ಆಗ್ಬಿಟ್ಟು ನಾನು ನಿಮಗೆಲ್ಲ ಹೇಳ್ಬಿಟ್ಟೆ, ಯಾರಾದರೂ ಗಾಡಿ ಈ ಥರ ಸೆಕೆಂಡ್ಸಲ್ಲಿ ಇದ್ದರೆ ತೊಗೊಂಬಿಡಿ ಅಂತ. ಆದರೆ ಇನ್ನೊಂದು ಮೇನ್ ಪಾಯಿಂಟ್ ಇದೆ, ಹೇಳ್ತೀನಿ ತಿಳ್ಕೊಂಬಿಡಿ. ಈ ಗಾಡಿ ಸ್ಪೇರ್ ಪಾರ್ಟ್ಸು ಮಾರ್ಕೆಟಲ್ಲಿ ಅವೈಲಬಲ್ ಇಲ್ಲ. ಇರುತ್ತೆ, ಹುಡುಕ್ಬೇಕು, ತುಂಬಾ ಹುಡುಕ್ಬೇಕು, ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಆದರೆ ಕೈಗೆ ಎಟ್ಕೋವಂಥದ್ದು ಅಷ್ಟು ಈಸಿಯಾಗಿ ಈ ಸ್ಪೇರ್ ಪಾರ್ಟ್ಸ್ಗಳು ಸಿಗೋಲ್ಲ. ನಿನ್ನೆ ಬರೀ ಅದೇನು ಎಕ್ಸಲೇಟರ್ ವೈಯರ್ದು ಅದೇನೋ ಚೆಕ್ ಮಾಡಿಸ್ಕೊಳಕ್ಕೆ ಬರೋಕೆ ಹೋದಾಗ ಅವರೇ ಇದು ಪ್ಲೇಸ್ಮೆಂಟೇ ಡಿಫ್ರೆಂಟ್ ಆಗಿದೆ, ನಮಗೆ ಇದ್ರ ಮೇಲೆ ವರ್ಕ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಗ್ಯಾರೇಜ್ ಅವರು ಹೇಳಿದ್ರು. ಅದು ಕೇಳಿನೇ ಆ್ಯಂಟಿಕ್ ಮಾಡಲ್ ಅಂತ ನಾನೇ ಡಿಸೈಡ್ ಆಗ್ಬಿಟ್ಟು ಗಾಡಿ ರಿವ್ಯೂ ಮಾಡಿದೆ. ಸೊ ಗಾಡಿ ನೋಡಿದ್ರಲ್ಲ, ಹಾಗೆ ಗಾಡೀಲಿ ಒಂದು ರೌಂಡ್ ಹೊಡ್ಕೊಂಬರೋಣ, ಹಾಗೆ ನೋಡೋಣ ಮೇನ್ ರೋಡಲ್ಲಿ ರಿಯಾಕ್ಷನ್ಸ್ ಕೂಡ ಕವರ್ ಆಗುತ್ತೆ ಹೆಂಗಿರುತ್ತೆ ಏನು ಅಂತ. ಈ ಗಾಡಿ ಮೇಲೆ ಈ ಥರ ಹೆಲ್ಮೆಟ್ ಹಾಕ್ಕೊಂಡು ಕ್ಯಾಮ್ರಾ ಹಾಕ್ಕೊಂಡು ಹೋದರೆ ಜನ ಸ್ವಲ್ಪ ವಿಚಿತ್ರವಾಗಿ ನೋಡ್ತಾರೆ. ಸೊ ರಿಯಾಕ್ಷನ್ಸು ಕವರ್ ಆಗುತ್ತೆ. ಗೈಸ್ ಕಮಾನ್ ಲೆಟ್ಸ್ ಗೋ. ಒಂದೇ ಸೆಲ್ಫಲ್ಲಿ ಸ್ಟಾರ್ಟ್ ಆಗುವಂಥ ಏಕೈಕ ಗಾಡಿ ಆ ಕಾಲದ್ದು. ಆಗಪ್ಪ ತೊಂದರೆ ಇಲ್ಲ, ಆಗ್ಬಿಡತ್ತೆ. 2004 ಮಾಡಲಲ್ಲ, ಸ್ವಲ್ಪ ವಯಸ್ಸಾಗಿದೆ ಗಾಡಿಗೆ. ಏಯ್ ಕ್ಯಾಮ್ರಾ ಮುಂದೆನೇ ಆನ್ ಆಗಲ್ಲ ಅನ್ನತ್ತೆ. ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟೆ ಗುರು ಗಾಡಿ ಬಗ್ಗೆ, ಆ್ಯಂಟಿಕ್ ಮಾಡಲಲ್ಲ ಅಂತ. ನನಗೆ ಫುಲ್ ಭರವಸೆ ಇದೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಬ್ಯಾಟ್ರಿ ಲೋ ಆಗಿರತ್ತಾ? ವೈಟ್ರಾ? ಹೇಳಿಲ್ಲ ಸ್ಟಾರ್ಟ್ ಆಗುತ್ತೆ ಗಾಡಿ ಅಂತ. ಬ್ರೇಕಿಂಗ್ಸು ಎಲ್ಲ ಪರ್ಫೆಕ್ಟು, ಶೋರೂಮ್ ಗಾಡಿ ಅನ್ಬೋದು. ಇದು ಸ್ವಲ್ಪ ಓವರ್ ಆಯಿತು. ಶೋರೂಮ್ ಗಾಡಿ ಅನ್ನೋಕ್ಕಿಂತ 2004 ಮಾಡೆಲ್ನ ಇವರು ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ, ಕ್ರೆಡಿಟ್ ಗೋಸ್ ಟು ದ ಓನರ್. ಹುಡುಗರು ಗಾಡಿ ನೋಡ್ತಾರೆ ನೋಡಿ, ನಾ ಹೇಳಿಲ್ಲ ನೋಡ್ತಾರೆ ಗಾಡಿ ಅಂತ. ಸೊ ಗಾಯ್ಸ್ ಒನ್ ವೇಲ್ ಹೋಗ್ತಾ ಇದ್ದೀನಿ ಅಂತ ಬೈಕೋಬೇಡಿ, ಇದು ಒನ್ ವೇ ಅಲ್ಲ ಆ್ಯಕ್ಚುಲಿ, ಸರ್ವಿಸ್ ರೋಡು. ಆದರೆ ಸರ್ವಿಸ್ ರೋಡು ಅಂತ ಯಾರೂ ಕೋಆಪ್ರೇಟ್ ಮಾಡಲ್ಲ. ಬಸ್ಸಲ್ಗಡೆ ನೋಡ್ಬೋದು ಎಲ್ಲ ರಿಯಾಕ್ಷನ್ ಗಾಡಿಗ ಕ್ಯಾಮ್ರಾಗ, ಅರ್ಧ ಜನ ಕ್ಯಾಮ್ರಾನೇ ನೋಡಿದವ್ರೆ. ಈ ಏರಿಯಾದಲ್ಲೂ ಒಬ್ಬ ಮೋಟೋ ವ್ಲಾಗರ್ ಇದ್ದಾರ ಅಂತ ಸೈಕ್ ಆಗಿ ನೋಡ್ತವ್ರೆ, ಯಾರೇ ಒಂದು ಸೈಕ್ ಅಂತ. ಇವಾಗ ಬರ್ತಾ ಇರೋ ಮಪೆಟ್ ಗಾಡಿಗಳು, ಐ ಮೀನ್ ಮಪೆಟ್ ಗಾಡಿಗಳು ಈ ರೇಂಜ್ಗೆ ಥ್ರಿಲ್ಲಿಂಗ್ ಆಗಿಲ್ಲ. ನೋಡಿ ಯಾವ ಥರ ಎಲ್ಲ ನುಗ್ಗಿಸ್ಬೋದು ಗಾಡಿನ. ನೋಡಿ ಆರನ್ ಎಲ್ಲ ವರ್ಕ್ ಆಗುತ್ತೆ, ಇಂಡಿಕೇಟರ್ ವರ್ಕಿಂಗಲ್ಲಿದೆ, ಲೆಫ್ಟ್ ಇಂಡಿಕೇಟರ್ ವರ್ಕಿಂಗಲ್ಲಿದೆ. ಆದರೆ ಬೇಜಾರಾಗೋದೇನೆಂದರೆ ಈ ಗಾಡಿಗಳ ಪಾರ್ಟ್ಸು ಅವೈಲಬಲ್ ಇಲ್ಲ ಮಾರ್ಕೆಟಲ್ಲಿ. ನಾವು ಮೇನ್ ರೋಡ್ ರೈಟ್ ಹೋಗಬೇಕು, ನಾನು ಬಿಡಲ್ಲ, ಅಡ್ಡ ಬಂದರೂ ಬಿಡಲ್ಲ. ಏನಪ್ಪ ಟ್ರ್ಯಾಕ್ಷನ್ ಮಾಡೆಲ್ಲ ಇದೆ ಗಾಡೀಲಿ, ಟ್ರ್ಯಾಕ್ಷನ್ ಮೋಡೆಲ್ಲ ಇದೆ ಗಾಡೀಲಿ, ಕರ್ವಲ್ ಫುಲ್ ಗಾಡಿ ಬೆಂಡೆಲ್ಲ ಆಗುತ್ತೆ. ಸಖತ್ ಥ್ರಿಲ್ಲಿಂಗ್ ಆಗೈತೆ ಗಾಡಿ. ಅಲ್ಲ ಸೀಟು ತುಂಬಾ ಕಂಫರ್ಟಬಲ್ ಆಗಿದೆ ಕುತ್ಕೊಳ್ಳಕ್ಕೆ, ನೋವಾಗ್ದಿರ ಕರ್ಕೊಂಡು ಹೋಗುವ ಗಾಡಿ ಇದು. ನೋವಾ ಗಾಡಿ ಹೆಸರಲ್ಲೇ ಬರ್ದೈತೆ ನೋಡು, ನೋವಾ ಅಂತ. ನೋವಿಲ್ಲ ನೋವಿಲ್ಲ ನೋವಾಗಲ್ಲ. ನಾನು ಹೋಗ್ತಾ ಇರೋ ಏರಿಯಾ ಈ ಕಡೆ ಬಾಯ್ಸು ಯಾವ ಏರಿಯಾ ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಗಾಯ್ಸ್ ನೀವು ನೋಡಿದ್ರಲ್ಲ ಈ ಗಾಡಿ, ಸೊ ಚೈಲ್ಡ್ಹುಡ್ಡಲ್ಲಿ ಈ ಥರ ಗಾಡಿಗಳೇ ನಮಗೆ ಸ್ಕೂಲಿಗೆ ಬಿಡ್ತಾ ಇದ್ದಿದ್ದು, ಟ್ಯೂಷನ್ಸಿಗೆ ಡ್ರಾಪ್ ಮಾಡ್ತಾ ಇದ್ದಿದ್ದು,
ಸ್ಪೋರ್ಟ್ಸ್ ಡೇ, ಆ್ಯನಿವಲ್ ಡೇ ಅಂದರೆ ತಂದೆನೋ ಅಂಕಲ್ಲೋ ಮನೇಲಿ ಯಾರೇ ದೊಡ್ಡವ್ರು ಇದ್ರೂ ತಾಯಿನೋ ಅವರೆಲ್ಲ ಈ ಥರ ಗಾಡಿಗಳಲ್ಲಿ ಡ್ರಾಪ್ ಹಾಕ್ಸ್ಕೊಂಡಿರ್ತೀರಿ. ಸೊ ನಿಮ್ಮನೆಯಲ್ಲಿ ನೀವು ಯಾವ ಗಾಡಿಗಳಲ್ಲಿ ಡ್ರಾಪ್ ಹಾಕ್ಸ್ಕೊಂಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಿಮ್ಮ ಇಮೋಷನ್ಸ್ನ ಕೂಡ ಶೇರ್ ಮಾಡ್ಕೊಳ್ಳಿ. ಏನೋ ರೆವ್ ಮಾಡಿದ್ರು ಯಾರು ನೋಡಲ್ಲ ಅಂತವ್ರೆ. ಫುಲ್ಲು ಎಲ್ಲ ಎಕ್ಸಾಮ್ ಟೆನ್ಷನ್ಸ್ ಅಲ್ಲ, ಅವರೇ ರಿಯಾಕ್ಷನ್ಸ್ ಕಲೆಕ್ಟ್ ಮಾಡಲೇಬೇಕು ಹೆಂಗಾದ್ರೂ ಮಾಡಿ. ವಾಪಸ್ ಹೋಗ್ಬಿಡೋಣ ಹಿಂಗೆ. ಒಂದು, ಎರಡು, ಮೂರು, ನಾಲ್ಕು. ಸರಿ ಗಾಯ್ಸ್, ನಿಮಗೆಲ್ಲ ಈ ವ್ಲಾಗು ಇಷ್ಟ ಆಗಿದೆ, ಈ ಗಾಡಿ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊಂಡು ಸೊ ಗಾಯ್ಸ್ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾವು ನೀವು ಸಿಗೋಣ ಇನ್ನೊಂದು ಹೊಸ ವ್ಲಾಗ್ನಲ್ಲಿ, ಇಂಟ್ರೆಸ್ಟಿಂಗ್ ಪ್ಲೇಸಲ್ಲಿ ಅಥವಾ ಇಂಟ್ರೆಸ್ಟಿಂಗ್ ಬೈಕಲ್ಲಿ. ಸೊ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ಕೊತಾ ಇದ್ದೀನಿ. ಸಿ ಯು ಗಾಯ್ಸ್, ಟೇಕ್ ಕೇರ್, ಬಾಯ್ ಬಾಯ್. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.